ಅದನ್ನು ರಾಕ್ಷಸರು ಅಪಹರಿಸುತ್ತಾರೆ ಬಿಟ್ಬಿಡಬೇಕು ಯಾರಾದರೂ ನಮ್ಮ ಕೈಯಿಂದ ಒಂದು ಅಪಮಾನ ಮಾಡಿದ್ರೆ ಬಿಟ್ಬಿಡಬೇಕು ಆಯ್ತು ಒಳ್ಳೆದಾಯ್ತು ಅಪಮಾನ ಆದದ್ದು ಯಾಕಂದ್ರೆ ನಾನು ಅಂತ ಅನ್ನುವ ಅಹಂಕಾರಕ್ಕೆ ಪೆಟ್ಟು ಬೀಳಲಿಕ್ಕೋಸ್ಕರನೇ ಅಪಮಾನ ಆಗಿದ್ದು ಹೇಳೋದು ಸುಲಭ ಆದಾಗ ತಡೆಯು ತುಂಬ ಕಷ್ಟ ಮನಸ್ಸು ಕೇಳಲ್ಲ ಪ್ರಿಕ್ ಆಗುತ್ತೆ ಹಿಂಸೆ ಆಗುತ್ತೆ ಆಗಲೂ ತಡೆದು ನಿಲ್ಲು ಎಲ್ಲೆಲ್ಲಿ ಅಪಮಾನ ಆಗುತ್ತೋ ಅದು ನಮ್ಮ ಮದವನ್ನು ಕಳಿಲಿಕ್ಕೆ ರಾಕ್ಷಸರು ಬಂದು ಮಾಡ್ತಾ ಇರುವ ಉಪಟಳ ನಾನು ಅದನ್ನೇ ಆಗ ಹೇಳಿದ್ದು ಏನು ಕೆಡುಕಾದರೂ ದೇವರು ಇನ್ನೇನೋ ಒಂದು ಪಾಠವನ್ನು ಕೊಡಲಿಕ್ಕೋಸ್ಕರನೇ ನಮ್ಮ ಜೊತೆಗಿರ್ತಾನೆ ಅಲ್ಲಿ ಇನ್ನೂ ಇರ್ತಾನೆ ಕೊನೆಗೂ ಇರ್ತಾನೆ ಆಯಿತು ಇಷ್ಟ ಆಗುವಾಗ ಮನಸ್ಸೇ ಜಾರಿ ಹೋಗುತ್ತೆ ಮೊದಲೇನಾಯಿತು ಜಾರಿನೇ ಹೋಯಿತು ಮಂದರ ಪರ್ವತ ಮಂದಾನ್ ರಮಯತೀತಿ ಮಂದರಹ ದಡ್ರಿಗೆ ಇದು ಬೇಕು ಅದು ಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು ಅಂತ ಎಲ್ಲ ಕಡೆಗೂ ಆಕರ್ಷಣೆಗೆ ಎಳೆದುಕೊಂಡು ಹೋಗುವಂತಹ ಪರ್ವತ ಅಂದರೆ ಅದು ಮಂದರ ಅಂದರೆ ಮನಸ್ಸು ನೋಡಿ ಅದು ಪರ್ವತ ಆದರೆ ಜಾರುದು ಬೇಗ ಆ ಮಂದರವನ್ನು ಕೆಳಗಿನಿಂದ ಭಗವಂತನನ್ನು ಕೂರ್ಮಾಸನ ಹಾಕಿ ನಾವು ಜಪಕ್ಕೆ ಕೂಡುವಾಗ ಒಂದು ಕೂರ್ಮಾಸನ ಅಂತಿದೆ ಹಾಕ್ಕೊಳ್ಳಿಕ್ಕೆ ಕೂರ್ಮನನ್ನು ಕೂಡಿಸಿ ನಮ್ಮ ಮನೋಮಂದರವನ್ನು ಜಾರದಂತೆ ನೋಡಿಕೊಳ್ಳಿಕ್ಕೋಸ್ಕರ ಅವನತ್ರನೇ ಶರಣಾಗಿ ನೀನು ಕೈ ಹಿಡಿದ್ರೆ ಮಾತ್ರ ನಾನು ಹೇಳಬಹುದು ಓದ್ಲಿಕ್ಕೆ ಕೂತ ಚಿಂತನೆಗೆ ಕೂತ ಜಪಕ್ಕೆ ಕೂತ ಅನುಷ್ಠಾನಕ್ಕೆ ಕೂತ ವ್ರತಕ್ಕೆ ಕೂತ ಇನ್ನೇನೇನಕ್ಕೂ ಒಳ್ಳೆ ಕೆಲಸಕ್ಕೆ ಕೂತ ಕೂತ ಅಂದರೆ ನೀವು ಮತ್ತೆ ಹೀಗೆ ಕೂಡುದು ಮಾತ್ರ ಅಂದ್ಕೊಳ್ಬೇಡಿ ಒಳ್ಳೆ ಕೆಲಸದಲ್ಲಿ ಇರುವುದು ಕೂಡುವುದು ಅದು ದೇಶಕ್ಕಾಗಿರ್ಬೋದು ದೇವರಿಗಾಗಿರ್ಬೋದು ಲೋಕಕ್ಕಾಗಿರ್ಬೋದು ಎಲ್ಲೇ ಇರಲಿ ಒಟ್ಟು ಆ ಕೆಲಸದಲ್ಲಿ ನಮಗೆ ಮಥನ ಆಗ್ತಾ ಇರುತ್ತೆ ಮಥನದಲ್ಲಿ ವಿಷ ಬಂತು ಮದ್ಯ ಬಂತು ಇದಾದ ಮೇಲೆ ಮತ್ತು ಒಳ್ಳೆಯ ಧನ ಕನಕ ವಾಹನಾದಿಗಳು ಬಂದು ಅಲ್ಲಿ ಈ ಓದಿದವನಿಗೂ ಅಥವಾ ಸ್ವಲ್ಪ ಸಾಧನೆ ಮಾಡಿದವನಿಗೂ ದೇಶ ಸೇವೆ ಮಾಡಿ ಸ್ವಲ್ಪ ಹೆಸರು ಬರುತ್ತೆ ಆಗ ಅವನಿಗೆ ಎಲ್ಲರೂ ತಂದರು ನಾವು ನಿಮಗೆ ಡೊನೇಟ್ ಮಾಡ್ತೇವೆ ಅಂತ ಒಂದಿಷ್ಟು ಸಹಾಯ ಮಾಡಲಿಕ್ಕೆ ಶುರು ಮಾಡ್ತಾರೆ ದೊಡ್ಡ ಆಶ್ರಮ ಕಟ್ಟಲಿಕ್ಕೆ ಶುರುವಾಗುತ್ತೆ ರೋಲ್ಸ್ ರಾಯ್ ಕಾರುಗಳು ಬರಲಿಕ್ಕೆ ಶುರುವಾಗುತ್ತೆ ಸುತ್ತ ಉಧೋ ಉಧೋ ಅಂತ ಘೋಷವಾಕ್ಯ ಹಾಕುವಂತಹ ಬೆಂಬಲಿಗರು ಸಿಗ್ತಾರೆ ಅವರಿಗೇನು ಬೇಕಿರುತ್ತೆ ನಿಮ್ಮ ಜ್ಞಾನ ಬೇಡ ಅವರಿಗೆ ಇವರ ಬೆಂಬಲಿಗರು ಅಂತನ್ನುವ ಒಂದು ಹಣೆಪಟ್ಟಿ ಬೇಕಿರುತ್ತೆ ಅದರಿಂದ ಅವ್ರ ಜೀವನ ನಡೀತಾ ಇರುತ್ತೆ ನಾವೇನು ಅನ್ಕೋತೇವೆ ನಮ್ಗೆ ಎಷ್ಟು ಜನ ಬೆಂಬಲಿಗರು ಏನು ಫಾಲೋವರ್ಸು ಏನು ಲೈಕ್ ಕೊಡೋದು ಏನು ನಮ್ಮನ್ನು ನಮ್ಮ ಮಾತುಗಳನ್ನು ಶೇರ್ ಮಾಡಿ ಊರಿಗೆಲ್ಲ ಹಂಚುದು ನನ್ನಂಥ ದೊಡ್ಡ ಜ್ಞಾನ ಇಲ್ಲ ಅಂತ ತಲೆಯೊಳಗೆ ಇಳಿದು ಬಂದ ಸಂಪತ್ತಿನ ಮಧ್ಯೆಯೇ ಸಿಲುಕಿ ಬಿಟ್ಟ ಸತ್ತ ದೇವತೆಗಳು ಆ ಸಂಪತ್ತಿಗೆ ಯಾವುದಕ್ಕೂ ಆದರೆ ನೋಡಿ ಸಂಪತ್ತು ತಗೊಂಡ್ರು ಮಥನ ನಿಲ್ಲಿಸಲಿಲ್ಲ ನಾವು ಕೂಡ ದೇವರು ಅಕಸ್ಮಾತ್ ನಾವು ಓದಿದ್ದಕ್ಕೆ ಒಳ್ಳೆಯದಕ್ಕೆ ಗಾಡಿ ಕೊಡ್ತಾನೆ ಒಳ್ಳೆ ಮಡದಿ ಕೊಡ್ತಾನೆ ಮಕ್ಕಳು ಕೊಡ್ತಾನೆ ದೊಡ್ಡ ಕೆಲಸ ಸಿಗುತ್ತೆ ಉದ್ಯೋಗ ಆಗುತ್ತೆ ಅಲ್ಲಿ ಮರ್ಯಾದೆ ಬರುತ್ತೆ ಇದೆಲ್ಲವೂ ಕೂಡ ಆ ಓದಿಗೆ ಸರಿಯಾಗಿ ಬಂದದ್ದು ಆದರೆ ಅನುಭವಿಸುವುದರಲ್ಲಿ ತಪ್ಪಿಲ್ಲ ಆದರೆ ಅದು ಓದಿನದಕ್ಕಿಂತ ಮೀರಿದ್ದಾದರೆ ಎಲ್ಲೋ ಕಾಲು ಕಡಿಲಿಕ್ಕೆ ಅದು ಬಂದಿದೆ ಅಂತ ಗೊತ್ತಾಗಬೇಕು ಹಾಗೂ ಮಥನ ಮತ್ತೆ ಮುಂದುವರಿಯುತ್ತೆ ಮಥನ ಬಿಡಲಿಲ್ಲ ದೇವತೆಗಳು ಮತ್ತೆ ಲಕ್ಷ್ಮಿ ಬಂದ್ಲು ಸಂಪತ್ತಿನ ತುತ್ತ ತುದಿ ಏರಿತು ಆದರೂ ಮಥನ ಬಿಡಲಿಲ್ಲ ಆದರೆ ಆ ಸಂಪತ್ತನ್ನು ದೇವತೆಗಳೇನು ಮಾಡಿದ್ರು ಅಂದರೆ ಭಗವಂತನಿಗೆ ಒಪ್ಪಿಸಿದ್ರು ಇದು ನಮ್ಗೆ ಸಂಬಂಧಪಟ್ಟದ್ದಲ್ಲ ಇದು ದೇವರಿಗೆ ಸಂಬಂಧಪಟ್ಟದ್ದು ಅಂತ ನಾವು ಯಾವಾಗ ಸಂಪತ್ತನ್ನು ರಾಕ್ಷಸರೇ ಕೈಗೆ ಒಪ್ಪಿಸ್ತೇವೆ ದುಷ್ಟ ಚಟಗಳಿಗೆ ದುರ್ವ್ಯಸನಗಳಿಗೆ ದುಷ್ಟ ಆಗ್ರಹಿಗಳಿಗೆ ಕೆಟ್ಟ ಕೆಟ್ಟ ಕಾರ್ಯಗಳಿಗೆ ಈ ಭಾರತೀಯ ಚಿಂತನೆಗಳನ್ನು ಪೂರ್ತಿ ಹೊಲಗೆಡಿಸುವುದಕ್ಕೋಸ್ಕರನೇ ನಮ್ಮ ಸಂಪತ್ತನ್ನು ವಿನಿಯೋಗ ಮಾಡ್ತೇವೆ ಅಂತ ಅಂತಹ ಬೇಡವಾದ ವಿಚಾರ ವ್ಯಾಧಿಗಳಿಗೆ ನಾವು ಅದನ್ನು ಬಳಸ್ತೇವೆ ಅಂತಂದಾಗ ಸಂಪತ್ತು ದುರ್ವಿನಿಯೋಗ ಆಯಿತು ಮತ್ತೆ ಮಥನ ನಿಂತು ಹೋಯಿತು ಅಂತಾಯಿತು ಆದರೆ ದೇವತೆಗಳು ಬಂದ ಸಂಪತ್ತನ್ನು ತಿರಸ್ಕಾರ ಮಾಡಲಿಲ್ಲ ಸೀದ ಕೊಂಡು ಹೋಗಿ ಲಕ್ಷ್ಮಿಯನ್ನು ಜ್ಞಾನಸ್ವರೂಪನಾದ ನಾರಾಯಣನಿಗೆ ಕೊಟ್ಟರು ಸಂಪತ್ತನ್ನು ವಿದ್ಯೆಗಾಗಿ ಬಳಸಿದರೆ ಸಂಪತ್ತನ್ನು ಸಾಧನೆಗಾಗಿ ಬಳಸಿದರೆ ಸಂಪತ್ತನ್ನು ಸಜ್ಜನಿಕೆಗಾಗಿ ಬಳಸಿದರೆ ಅದು ವೃದ್ಧಿ ಆಗ್ತಾ ಹೋಗಿರುತ್ತೆ ದಕ್ಷಿಣಾಭಿ ಸಾಕಂ ದಕ್ಷಿಣೆ ಅನ್ನೋದು ಯಜ್ಞನಾಮಕ ಪರಮಾತ್ಮನ ಜೊತೆಗಿರಬೇಕು ಅವನು ಯಜ್ಞ ಈ ಸಂಪತ್ತು ಅನ್ನೋದು ದಕ್ಷಿಣೆ ಭೋಜನ ಯಜ್ಞ ಆದರೆ ಅಲ್ಲೊಂದು ದಕ್ಷಿಣೆ ಅಗ್ನಿಯ ಮುಖದಲ್ಲಿ ಕೊಡುವುದಾದರೆ ಅಲ್ಲೊಂದು ಬ್ರಾಹ್ಮಣರಿಗೆ ದಕ್ಷಿಣೆ ಗುರುಗಳಿಗಾದರೆ ಗುರುಗಳಿಗೆ ಒಪ್ಪಿಸುವ ಸಂಪತ್ತಿನ ಗುರುದಕ್ಷಿಣೆ ಸಮಾಜದಲ್ಲಿ ಶಿಷ್ಯರಾದರೆ ಅವರಿಗೆ ಜ್ಞಾನವೇ ದಕ್ಷಿಣೆ ಹೀಗೆ ನೂರಾರು ಥರದ ದಕ್ಷಿಣೆಗಳನ್ನು ಆಯಾ ಸ್ಥಾನದಲ್ಲಿ ಎಲ್ಲೆಲ್ಲಿ ಯೋಗ್ಯರೋ ಅಲ್ಲಿಗೆ ಅದು ನಾಳೆ ಬೆಳೆದು ಹೆಮ್ಮರವಾಗಿ ಬೀಜ ಹಾಕಿ ಮತ್ತೆ ಅದು ಹೊಸ ಪೀಳಿಗೆಯನ್ನು ಹುಟ್ಟು ಹಾಕಬೇಕು ಆ ರೀತಿಯ ಕಡೆಗೆ ಸಂಪತ್ತಿನ ವಿನಿಯೋಗ ಅನ್ನೋದು ಮುಂದಿನ ವ್ಯವಸ್ಥೆ ಆದರೆ ಮಥನ ನಿಲ್ಲಿಲ್ಲ ಮಥನ ಮುಂದುವರಿಯಿತು ಆಮೇಲೆ ಬಂತು ಅಮೃತ ಸ್ವತಃ ಭಗವಂತನೇ ಹೊತ್ತು ಬಂದ ಅಲ್ಲಿ